ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಕ್ಳಿಗೋಸ್ಕರ ತಿರುಪತಿ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೆನಪಾಯ್ತು ಅದಕ್ಕೋಸ್ಕರ ನಾವು ಸ್ವೀಟ್ ಅನ್ನ ಮಾಡ್ತಾ ಇದೀವಿ ಅದು ಏನಪ್ಪಾ ಅಂತ ಹೇಳಿದ್ರೆ ಸ್ವೀಟ್ ಪೊಂಗಲ್ ನಾವು ಸಿಂಪಲ್ ಆಗಿ ಈಸಿಯಾಗಿ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿವೋ ಅದನ್ನ ನೋಡ್ಕೊಳ್ಳಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಒಂದ್ಸರಿ ತುಂಬಾ ಅದ್ಭುತವಾಗಿರುತ್ತೆ ರುಚಿ ನಮ್ಮ ಮನೆಯಲ್ಲಿ ಮಾಡಿದ ತಕ್ಷಣ ಖಾಲಿಯಾಗಿ ಬಿಡುತ್ತೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ನಾನೀಗ ಎಲ್ಲಾ ಪದಾರ್ಥಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಒಂದು ಕಪ್ ಬೆಲ್ಲ ಒಂದು ಕಪ್ ಹೆಸರು ಬೇಳೆ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಒಂದೇ ಒಂದು ಚಿಟಕೆಯಷ್ಟು ಸೈಂಧವ ಲವಣ ಉಪ್ಪನ್ನು ಹಾಕ್ತಾ ಅದು ಇಲ್ಲ ಅಂತ ಹೇಳಿದ್ರು ನಾರ್ಮಲ್ ಉಪ್ಪನ್ನ ಹಾಕೊಳ್ಬಹುದು ಚಿಟಕೆಯಷ್ಟು ಬೆಲ್ಲ ಬೆಲ್ಲದ ಜೊತೆ ಸ್ವಲ್ಪ ಉಪ್ಪು ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಪರಿಮಳಕ್ಕೋಸ್ಕರ ಸ್ವಲ್ಪ ಏಲಕ್ಕಿ ಸ್ವಲ್ಪ ಕುಂಕುಮದ ಹೂವು ಒಂದು ಚಿಟಕೆಯಷ್ಟು ಅಷ್ಟು ಜಾಯ್ಕಾಯಿ ಒಂದು ಚಿಟಕೆಯಷ್ಟು ಅಷ್ಟು ಪಚ್ಚ ತಗೊಳ್ಳಿ ಪಚ್ಚ ಇದ್ರೇನೆ ಇದ್ರ ಟೇಸ್ಟ್ ಡಬಲ್ ಆಗೋದು ಅದಿಲ್ಲ ಅಂತ ಹೇಳಿದ್ರು ನೀವು ಸ್ಕಿಪ್ ಮಾಡಬಹುದು ಏನು ತೊಂದರೆ ಇಲ್ಲ ಸೊ ಈಗ ಮೊದಲಿಗೆ ಪಾತ್ರೆ ತಗೊಂಡು ಪಾತ್ರೆಯಲ್ಲಿ ತುಪ್ಪ ಹಾಕಿ ನೀವು ಸ್ವಲ್ಪ ತುಪ್ಪ ಇದಕ್ಕೆ ಸ್ವಲ್ಪ ಜಾಸ್ತಿ ನಡೀತೆ ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಗೋಡಂಬಿ ಮತ್ತೆ ದ್ರಾಕ್ಷಿಯನ್ನ ಹುರಿದು ತೆಗೆದು ಇಟ್ಕೊಳ್ತೀನಿ ಅದೇ ಪಾತ್ರೆಯಲ್ಲಿ ಮತ್ತೊಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಅಕ್ಕಿ ಮತ್ತೆ ಹೆಸರುಬೇಳೆಯನ್ನ ಚೆನ್ನಾಗಿ ಹುರ್ಕೊಳ್ಳಿ ಅಂದ್ರೆ ತುಂಬಾ ಜಾಸ್ತಿ ಉರಿಯೋದೇನ್ ಬೇಡ ಲೈಟ್ ಆಗಿ ಹುರಿದ್ರೆ ಸಾಕು ಅದು ಉರ್ದಾದ್ಮೇಲೆ ಈ ಕಲರ್ ಬರಬೇಕು ಚೆನ್ನಾಗಿ ನೋಡಿ ಅಕ್ಕಿ ಮತ್ತೆ ಹೆಸರು ಬೇಳೆ ಎರಡು ಚೆನ್ನಾಗಿ ಉದಾದ್ಮೇಲೆ ನಾವು ಯಾವ ಕಪ್ಪಲ್ಲಿ ಅಕ್ಕಿ ಮತ್ತೆ ಏನ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ನಾವು ಐದು ಕಪ್ ಅಷ್ಟು ನೀರನ್ನು ತಗೊಳ್ಬೇಕು ಯಾಕಂತ ಹೇಳಿದ್ರೆ ನಾವು ಒಂದು ಕಪ್ಪು ಬೇಳೆ ಒಂದು ಕಪ್ ಅಕ್ಕಿಯನ್ನು ತಗೊಂಡಿರೋದ್ರಿಂದ ಐದು ಕಪ್ಪಷ್ಟು ನೀರ್ ಹಿಡಿಯುತ್ತೆ ಸೊ ಈಗ ನಾನು ಅದ್ರಲ್ಲಿ ಮೆಜರ್ಮೆಂಟ್ ಮಾಡಿ ಅದರ ಒಳಗಡೆ ಹಾಕ್ತಾ ಇದ್ದೀನಿ ಆ ಒಂದು ದೊಡ್ಡ ಕಪ್ಗೆ ನೀವು ಯಾವ ರೀತಿ ಯಾವ ಕಪ್ನ ಬಳಸ್ತೀರೋ ಅದನ್ನ ನೀವು ಉಪಯೋಗಿಸ್ಕೊಂಡು ನೀವು ಮೆಜರ್ಮೆಂಟ್ ಅಲ್ಲಿ ಹಾಕೊಳ್ಬಹುದು ಈಗ ತುಪ್ಪದಲ್ಲಿ ಉರಿದಿರುವಂತ ಅಕ್ಕಿ ಮತ್ತೆ ಹೆಸರು ಬೇಳೆ ರೆಡಿ ಆಗಿದೆ ಇದಕ್ಕೆ ನಾವೀಗ ನೀರನ್ನ ಮೆಷರ್ ಮಾಡಿ ಇಟ್ಕೊಂಡಿದ್ವಲ್ಲ ಅಳತೆ ಮಾಡಿ ಆ ನೀರನ್ನ ಹಾಕಿ ನಾವು ಈಗ ಕುದಿಯೋಕೆ ಬಿಡೋಣ ಅಕ್ಕಿ ಮತ್ತೆ ಬೇಳೆ ಬೇಯೋದಕ್ಕೆ ಒಂದು ಹತ್ತು ನಿಮಿಷ ತಗೊಳುತ್ತೆ ಅಷ್ಟರಲ್ಲಿ ನಾವು ಪರಿಮಳಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ವಲ್ಪ ಪಚಕರ್ಪೂರ ಸ್ವಲ್ಪ ಸೈಂದ ಒಲಾವಣ ಮತ್ತೆ ಏಲಕ್ಕಿ ಸ್ವಲ್ಪ ಕುಂಕುಮದ ಹೂವು ಎಲ್ಲಾನು ಮಿಕ್ಸ್ ಮಾಡಿ ಚೆನ್ನಾಗಿ ಕುಟ್ಬೇಕು ಕುಟ್ಟಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಈಗ ಹತ್ತು ನಿಮಿಷ ಆದ್ಮೇಲೆ ಅನ್ನ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ ಈಗ ಈ ಸಮಯದಲ್ಲಿ ನಾವು ಬೆಲ್ಲನ ಹಾಕಬೇಕು ಬೆಲ್ಲನ ಹಾಕಿ ನಾವು ಮತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಬೇಕು ಅದು ಬೆಂದಾದ್ಮೇಲೆ ಮತ್ತೆ ಅದು ಅಕ್ಕಿ ಮತ್ತೆ ಬೇಳೆ ಹೊಂದ್ಕೊಂಡು ಬೆಲ್ಲದ ಜೊತೆ ತುಂಬಾ ಸ್ಟಿಕ್ಕಿ ಸ್ಟಿಕ್ಕಿ ಆಗಿ ತುಂಬಾ ಟೇಸ್ಟಿ ಆಗಿರುತ್ತೆ ನಾನು ಇಲ್ಲಿ ಅಕ್ಕಿ ತಗೊಂಡಿರೋ ಸೋನಾ ಮಸೂರಿ ಸ್ಟಿಕ್ಕಿ ರೈಸ್ ಅನ್ನ ತಗೊಂಡಿದೀನಿ ಇದರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಅಕ್ಕಿ ಬೇಳೆ ಬೆಲ್ಲ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಾದ್ಮೇಲೆ ನಾವು ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿನ ಅದನ್ನ ಕೂಡ ನಾವು ಗೋಡಂಬಿ ದ್ರಾಕ್ಷಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಏಲಕ್ಕಿ ಪೌಡರ್ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಬೆಂದಾದ್ಮೇಲೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಇದನ್ನ ಮುಚ್ಚಳ ಮುಚ್ಚಿ ಅದನ್ನ ದಮ್ ಆಗೋದಿಕ್ಕೆ ಬಿಡಬೇಕು ಅದಾದ ತಕ್ಷಣ ಮುಗಿತು ಸಿಂಪಲ್ ಆದಂತ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಈ ಸ್ವೀಟ್ ಪೊಂಗಲನ್ನ ನೀವು ಒಂದ್ಸರಿ ಮಾಡಿ ತಿನ್ನೋಡಿ ನೋಡಿ ಮತ್ತೆ ಮತ್ತೆ ನೋಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರಾ ಅಷ್ಟು ರುಚಿಯಾಗಿರುತ್ತೆ ಸೇಮ್ ಟೆಂಪಲ್ ಅಲ್ಲಿ ಕೊಡುವಂತ ಟೇಸ್ಟ್ ಅನ್ನ ನೀವು ನೋಡಬಹುದು ಅಷ್ಟು ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ ನಮ್ಮ ಮನೆಯ ಮಕ್ಕಳು ತುಂಬಾ ಇಷ್ಟ ಸೊ ನೋಡಿದ್ರೆಲ್ಲ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ